ಮನೆಯಲ್ಲಿ ಉದ್ದಾಗ ನೀವು ಫೋಟೋ ಹಾಕೊಂಡು ನೋಡಿ, ಒಳ್ಳೆ ಥಾಟ್ಸ್ ಬರುತ್ತೆ. ಇದು ಗ್ರೇಟ್ ನ ಬುಕ್ ಅಂತಪ್ಪ, ಇದರಲ್ಲಿ 11 ಸಾವಿರ ಸ್ಟೋರಿ ಇದೆ, ಆಶಾ ಸ್ಟೋರಿ ನೋಡಿ. ಓಕೆ ಸರ್, ಚೆನ್ನಾಗಿ ನೀರು ಹಾಕಿ ಬೆಳೆಸಿ, ನಿಮ್ ಲೈಫ್ ಇದೆ ಉಂಟರ ಹರಿಸ್ತಾರೀನ. ಹ್ಯಾಪಿ ಆಫ್ಟರ್ನೂನ್ ಸರ್, ಹ್ಯಾಪಿ ಆಫ್ಟರ್ನೂನ್. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಇಬ್ಬರಿಗೂ. ಸೊ ಈ ಒಂದು ಪ್ರೆಗ್ನೆನ್ಸಿ ಜರ್ನಿ ಏನು ಸೇಫ್ ಆಗಿರಲಿ ಅಂತ ಆಶಿಸ್ತೀವಿ. ಸೊ ಮೊದಲಾಗಿ ಯಾವೂರಿಂದ ಬರ್ತಿರೋದು ಸರ್? ನಾವು ಲೋಕಲ್ ಬ್ಯಾಂಗ್ಳೂರ್. ನಿಮಗೆ ಗರ್ಭಗುಡಿ ಬಗ್ಗೆ ಹೇಗೆ ಗೊತ್ತಾಯ್ತು? ಗರ್ಭಗುಡಿ ಆ್ಯಕ್ಚುಲಿ ಸೆಕೆಂಡ್ ಒಪಿನಿಯನ್ಗೆ ಇಲ್ಲಿ ಬಂದಿದ್ದು. ನಾವು ಆ್ಯಂಡ್ರಾಲಜಿ ಸರ್ನ ಮೀಟ್ ಮಾಡುತ್ತೆ, ಅವರು ಸಜೆಸ್ಟ್ ಮಾಡೋ ಬೆಸ್ಟ್ ಐವಿಎಫ್ ಹೋಗಿ ಆಗುತ್ತೆ ಅಂತ, ಅದರಿಂದ ಹೇಳ್ತಾರೆ. ಸೊ ಗರ್ಭಗುಡಿಗೆ ಬರೋಕ್ಕೂ ಮುಂಚೆ ಬೇರೆ ಎಲ್ಲರೂ ಟ್ರೀಟ್ಮೆಂಟ್ ತಗೋತಿದ್ರಮ್ಮ? ಅದೇ ಫಸ್ಟ್ ಒಪಿನಿಯನ್ ಬೇರೆ ಕಡೆ ತಗೊಂಡಿದ್ದು ಅಂಕೂರಲ್ಲಿ. ಅವರು ಏನೇನೇ ಹೇಳಿದ್ರು ನಮಗೆ ಭಯ ಆಗುತ್ತೆ, ಸಡನ್ನಾಗಿ ಏನೇನೇ ಹೇಳ್ತಾರೆ. ಆಮೇಲೆ ಸೆಕೆಂಡ್ ಒಪಿನಿಯನ್ ಬಂದಮೇಲೆ ಇವೇ ಐವಿಎಫ್ ಇಂದನೇ ಆಗೋದು ಅಂತ ಗೊತ್ತಾದ್ಮೇಲೆ. ಸೊ ಫಸ್ಟ್ ಟೈಮ್ ಗರ್ಭಗುಡಿಗೆ ಬಂದಾಗ ಹೇಗೆ ಅನ್ನಿಸ್ತು ನಿಮಗೆ? ಇನಿಷಿಯಲಿ ನಮಗೆ ಒಂಥರ ಇದಾಯ್ತು, ನಮ್ಮ ಲೈಕ್ ಬಿಲ್ಡಿಂಗ್ ಎಲ್ಲ ಮಾಡ್ತಾ ಇದ್ರೆ ಏನೋ ಬಂದ್ಬಿಟ್ಟಿದ್ದೀವಿ, ಸಿಗಾಕೋಬಿಟ್ಟಿದ್ದೀನಿ ಅನಿಸ್ತು. ಆ್ಯಕ್ಚುಲಿ ಏನಾಗುತ್ತೆ ಆ್ಯಕ್ಚು, ಹೋಗ್ತಾ ಹೋಗ್ತಾ ಟ್ರೀಟ್ಮೆಂಟ್ ಹಿಂಗೆ ಇರುತ್ತೆ ಅಂತ ಗೊತ್ತಾಯ್ತು, ಅರ್ಥ ಆಯಿತು. ಲೈಕ್ ಸೊ ಈ ಒಂದು ಟ್ರೀಟ್ಮೆಂಟ್ ಜರ್ನಿನಲ್ಲಿ ನಮ್ಮ ಜೊತೆ, ಡಾಕ್ಟರ್ಸ್ ಜೊತೆ, ಫ್ರಂಟ್ ಆಫೀಸ್ ಸ್ಟಾಫ್ ಜೊತೆ, ನರ್ಸಸ್ ಜೊತೆ, ಫಾರ್ಮಸಿಯವ್ರ ಜೊತೆ ಇದ್ದೀರಾ, ಹೇಗಿತ್ತು ನಿಮ್ಮ ಅನುಭವ ಈ ಒಂದು ಟ್ರೀಟ್ಮೆಂಟ್ ಜರ್ನಿನಲ್ಲಿ? ಏನೇ ಪ್ರಾಬ್ಲಮ್ ಇದ್ರೂ ಸೊಲ್ಯೂಷನ್ ಇತ್ತು, ಮೇಡಮ್ ತುಂಬ ಕೋಆಪರೇಟಿವ್ ಇತ್ತು. ಮೇಡಮ್ ಕೈಗುಣ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ತುಂಬ ಪೇಷನ್ಸಿಂದ ಹ್ಯಾಂಡಲ್ ಮಾಡೋರು, ಎಲ್ಲ ಹೇಳೋರು, ಗೈಡ್ ಮಾಡೋರು, ಹಂಗೆ ಫಾಲೋ ಅಪ್ ಮಾಡಿದ್ದಾರೆ ನಮ್ಮ ವೈಫ್ ಅವರು. ಲೈಕ್ ರಿಸಲ್ಟ್ ಬಂದಿದೆ. ಸೊ ಇದೇ ಥರ ಸರ್ ಟ್ರೀಟ್ಮೆಂಟಿಗೆ ಯೋಚನೆ ಮಾಡ್ತಿರೋರು, ಐ ವಿ ಎಫ್ ಟ್ರೀಟ್ಮೆಂಟ್ನ ತಗೊಳ್ಳೋಕ್ಕೆ ಯೋಚನೆ ಮಾಡ್ತಿರೋರು, ನಿಮ್ಮ ಥರನೇ ತುಂಬ ಕಪಲ್ಸ್ ಇರ್ತಾರೆ. ಏನು ಹೋಗಬೇಕಾ ಬೇಡವಾ ಅಥವಾ ತುಂಬ ದೂರದ ಊರಿಂದ ಬರಬೇಕು, ಸೊ ಅಂಥ ಕಪಲ್ಸ್ಗೆ ನಿಮ್ಮ ಕಡೆಯಿಂದ ಒಂದು ಮೆಸೇಜ್ ಅಂತ ಹೇಳೋದಾದರೆ? ಮೆಸೇಜ್ ಅಂದರೆ ಪ್ರಾಬ್ಲಮ್ಸ್ ಇದ್ದರೆ ಹಂಗೆ ಮನೇಲಿ ಇರಬೇಡಿ, ಬನ್ನಿ. ಇವಾಗೆಲ್ಲ ಸೊಲ್ಯೂಷನ್ಸ್ ಇದೆ, ತುಂಬ ಟ್ರೀಟ್ಮೆಂಟ್ ಡೆವಲಪ್ ಆಗಿದೆ. ಲೈಕ್ ಎಲ್ಲದಕ್ಕೂ ಸೊಲ್ಯೂಷನ್ ಇದೆ, ಬಂದು ಟ್ರೀಟ್ಮೆಂಟ್ ತೊಗೊಂಡ್ರೆ ಬೆಟರ್ ಇದೆ. ರಿಪೋರ್ಟ್ಗೋಸ್ಕರ ಕಾಯ್ತಾ ಇರ್ತೀರಾ, ಹೇಗೆ ಅನಿಸ್ತು ಆ ರಿಪೋರ್ಟ್ಗೋಸ್ಕರ ಕಾಯೋ ಮೂಮೆಂಟ್ ಹೇಗಿತ್ತು ನಿಮಗೆ? ತುಂಬ ಭಯ ಇತ್ತು ಮ್ಯಾಮ್, ಪಾಸಿಟಿವ್ ಬರುತ್ತೋ ಬರೋ ಏನು. ಮೊದಲೇ ನಂದು ಇದ್ದಿದ್ದೆ ಒಂದೇ ಚಾನ್ಸು, ಭಯ ಇತ್ತು. ಆಮೇಲೆ ನೋಡಿದ ತಕ್ಷಣ ಖುಷಿ ಆಯಿತು, ಅದರಲ್ಲೂ ಟ್ವಿನ್ಸ್ ಅಂದಮೇಲೆ ಇನ್ನೂ ಖುಷಿ ಆಯಿತು. ಮ್ಯಾಮ್ ನೀವು ಆ್ಯಸ್ ಎ ಡಾಕ್ಟರ್ ಈ ಒಂದು ಟ್ರೀಟ್ಮೆಂಟ್ ಜರ್ನಿನಲ್ಲಿ ನಿಮ್ಮ ಅನುಭವ ಹಂಚ್ಕೊಳ್ಳೋದಾದ್ರೆ ಮ್ಯಾಮ್? ಇಲ್ಲಿ ತುಂಬ ಡೌಟ್ ಇತ್ತು ಫಸ್ಟ್ ಬಂದಮೇಲೆ, ಆಮೇಲೆ ಎಲ್ಲ ಕ್ಲಾರಿಫೈ ಮಾಡಿದ್ಮೇಲೆ ನೀಟಾಗಿ ಫಾಲೋ ಮಾಡಿದ್ರು ಪ್ರತಿಯೊಂದು ಟ್ರೀಟ್ಮೆಂಟ್ ಪ್ರೋಟೋಕಾಲ್. ಫಸ್ಟ್ ಸೈಕಲಲ್ಲೇ ಇರುತ್ತೆ ಟ್ರಾನ್ಸ್ಫರ್ ಮಾಡಿ ಪಾಸಿಟಿವ್ ಅಲ್ಲ. ಥ್ಯಾಂಕ್ ಯು ಮ್ಯಾಮ್. ಸೊ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಸರ್, ಹ್ಯಾವ್ ಅ ಸೇಫ್ ಪ್ರೆಗ್ನೆನ್ಸಿ ಮ್ಯಾಮ್. ಥ್ಯಾಂಕ್ ಯು.